ಅದು ಇನ್ನೊಂದು ನಮಸ್ಕಾರದಲ್ಲಿ ಎಲ್ಲಿ ಯಾರು ಯಾರಿಗೆ ನಮಸ್ಕಾರ ಮಾಡಬಾರದು ಅಂತ ಹೇಳಿದ್ದಾರೆ. ಅಲ್ಲಿ ಮತ್ತೊಂದು ನೋಡುವಂಥದ್ದು, ಸಾಷ್ಟಾಂಗ ನಮಸ್ಕಾರ ಅಂತ ಹೇಳುವಂಥದ್ದು ಯಾರು ಮಾಡಬೇಕು? ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಪುರುಷರು ಎಲ್ಲರೂ ಮಾಡ್ತಾರೆ, ಅವರಿಗೆ ಮಹಿಳೆಯರು ಮಹಿಳೆಯರು ಮಾಡಲಿಕ್ಕಿಲ್ಲ. ಇಲ್ಲ, ಇದು ಕಡಾಖಂಡಿತವಾದ ನಿರ್ಧಾರ. ಯಾಕೆ ಕೇಳಿದ್ರೆ ಅವರ ಹೊಟ್ಟೆ ಮತ್ತು ದೇಹದ ಈ ಭಾಗ ಭೂಸ್ಪರ್ಶ ಆಗುವಂತೆಯೇ ಇಲ್ಲ. ಇಲ್ಲ, ಇದು ನಾವು ತಿಳ್ಕೊಳ್ಬೇಕು. ಷಡಾಂಗ ನಮಸ್ಕಾರ ಅವರಿಗೆ, ಅವರಿಗೆ ಷಡಾಂಗ ತಲೆ ಹಣೆ ಕಣ್ಣು ಕೈ ಕಾಲು ಮುಂಡು ಮುಂಡು ನಮಸ್ಕಾರ ಅಂತ ನಾವು ಮುಂಡು ನಮಸ್ಕಾರ. ಈಗ ನಾವು ನಮಸ್ಕಾರ, ನಾವು ಯಾವತ್ತು ಮುಂಡೆ ನಮಸ್ಕಾರ ಮಾಡುವುದಿಲ್ಲ. ಕೆಲವರೆಲ್ಲ ಏನು ಮಾಡ್ತಾರೆ ಕೇಳಿದ್ರೆ, ನಮಸ್ಕಾರ ಮಾಡುವುದ್ರೆ ಒಂದು ಬೆರಳಲ್ಲಿ ನಮಸ್ಕಾರ ಮಾಡುದು, ಇದು ಅಹಂಕಾರದ ಚಿಹ್ನೆ. ಅಹಂಕಾರದ ಚಿಹ್ನೆ ಅಂದ್ರೆ ಏನು? ಉರಸ ಶಿರಸ ಸೃಷ್ಟ ಮಾಡಿಕೊಂಡು ಮಾಡ್ತಾರೆ. ಈಗ ಅದೆಲ್ಲ ಎರಡೂ ಕೂಡ ಬಗ್ಗಬೇಕು, ನಾವು ಪ್ರಾಮಾಣಿಕತನ ಬರಬೇಕು ನಮ್ಮಲ್ಲಿ. ನಾವು ಶರಣ ನೋಡಿ, ತಂದೆ ತಾಯಿಗಳಲ್ಲಿ ಗುರು ಹಿರಿಯರಿಗೆ ಇದೆಲ್ಲ ನಮಸ್ಕಾರದ ಒಂದು ಅವಿನಾಭಾವವಾದಂತ ಸಂಬಂಧ ಅಂತ. ಅದರಲ್ಲಿ ಏನು ಬರ್ತದೆ? ಈಗ ನೀವು ಉದಾಹರಣೆಗೆ ಒಂದು ದೇವಾಲಯಕ್ಕೆ ಹೋಗ್ತಾರೆ, ದೇವಾಲಯದಲ್ಲಿ ಪರಸ್ಪರ ನಾವು ನೀವು ಭೇಟಿಯಾದಾಗ ನಮಸ್ಕಾರ ಮಾಡ್ಲಿಕ್ಕಿಲ್ಲ ಅಲ್ಲಿ. ಅಯ್ಯ ಪ್ರದೀಪ್ರೆ ನಮಸ್ಕಾರ. ದೇವಸ್ಥಾನದ ಗರ್ಭಗುಡಿಯಿಂದ ಹೊರಗೆ ಬಂದಾಗ ಒಳಗೆ ನೀವು ಧ್ವಜಸ್ತಂಭದ ಹೊರಗೆ ನೀವು ನಮಸ್ಕಾರ ಕೊಡ್ಬೋದು. ದೇವಸ್ಥಾನದ ಒಳಗೆ ನಾನು ನಿಮ್ಗೆ ಸೇರಿದ್ರಿ ಒಳಾಂಗಣದಲ್ಲಿ, ಪ್ರದೀಪ್ರೇ ನಮಸ್ಕಾರ, ಇತಾಳ್ರೆ ನಮಸ್ಕಾರ ಅಂತ ಹೇಳಲಿಕ್ಕಿಲ್ಲ ಅಲ್ಲಿ. ದೇವರಿಗೆ ಮಾತ್ರ ನಮಸ್ಕಾರ, ಅವ ನಿಂದನೆಗೆ ಗುರಿಯಾಗುತ್ತೇವೆ. ಅದೇ ಬೇರೆ ಅಲ್ಲಿ ಹೇಳ್ಬೋದು, ದೇವಾಲಯ ಸಭಾಮಧ್ಯೆ ತೀರ್ಥೆ ರಾಜಗೃಹೇ ಚ ಸೂತಕೇ ಮೃತಕೇ ಚೈವ ನಮಸ್ಕಾರಸ್ತು ವರ್ಜಯೇತ್. ನೋಡಿ ಎಲ್ಲಿ ಹೇಳಿದ್ದಾನೆ, ದೇವಾಲಯದಲ್ಲಿ ಪರಸ್ಪರ ನಮಸ್ಕಾರ ಮಾಡ್ಲಿಕ್ಕಿಲ್ಲ, ಸಭೆಯಲ್ಲಿ ಎಷ್ಟೇ ಜನ ಇದ್ರು ಪರಸ್ಪರ ನಮಸ್ಕಾರ ಮಾಡ್ಲಿಕ್ಕಿಲ್ಲ, ಹಿರಿಯರ ಸಮೀಪ ಬಂದಾಗ ನೀವು ಈಗ ಹಿರಿಯರಿದ್ದಾರೆ ಅವರಿಗೆ ನಾನು ನೀವು ಪರಸ್ಪರ ನಮಸ್ಕಾರ ಮಾಡ್ಲಿಕ್ಕಿಲ್ಲ, ಹಿರಿಯರಲ್ಲಿ ಇದ್ದಾರೆ ನಾವು ನೀವು ಪರಸ್ಪರ ನಮಸ್ಕಾರ ಮಾಡಿ ಹಿರಿಯರಿದ್ದಾಗ ಅವರಿಂದ ಹಿರಿಯರಿಗೆ ಇನ್ನೊಬ್ಬ ಪರಸ್ಪರ ನಮಸ್ಕಾರ ಮಾಡ್ಲಿಕ್ಕಿಲ್ಲ. ಶವದ ಹತ್ತಿರ ನೀವು ಶವದ ಹತ್ತಿರ ಇದ್ದೀರಿ, ನಾನು ಬಂದು ನಿಮಗೆ ನಮಸ್ಕಾರ ಹೇಳಲಿಕ್ಕಿಲ್ಲ. ಆಯ್ತಾ, ಸೂತಕ ಸೂತಕ ಹೇಳಿದ್ರೆ ಹೌದು, ಆ ಸಮಯದಲ್ಲಿ ನಮಸ್ಕಾರ ಮಾಡಲೇಬಾರದು ಅಂತ ಹೇಳುವಂತದ್ದು ಶಾಸ್ತ್ರಗಳಿದ್ದಾರೆ. ವಾಡಿಕೆ ಅದನ್ನ ಆಚರಣೆಗೆ ತರುವುದು ಕಷ್ಟ, ಶಾಸ್ತ್ರ ಇದೆ. ಆಸ್ತಿಕರಿಗೆ ಮತ್ತೊಮ್ಮೆ ಹೇಳ್ಬೋದ, ದೇವಾಲಯ ಸಭಾಮಧ್ಯೆ ತೀರ್ಥೆ ರಾಜಗೃಹೇ ಚ ಸೂತಕೇ ಮೃತಕೇ ಚೈವ ನಮಸ್ಕಾರಸ್ತು ವರ್ಜಯೇತು ಅಂತ. ಇಲ್ಲಿ ಇಲ್ಲ, ದೇವಾಲಯದಲ್ಲಿ ಪರಸ್ಪರ ನಮಸ್ಕಾರ ಮಾಡ್ಲಿಕ್ಕಿಲ್ಲ, ಸಭೆಯಲ್ಲಿ ಪರಸ್ಪರ ನಮಸ್ಕಾರ ಮಾಡ್ಲಿಕ್ಕಿಲ್ಲ, ಹಿರಿಯರ ಸಮೀಪ ಇದ್ದಾಗ ನಾವು ಚಿಕ್ಕವರು ಪರಸ್ಪರ ಹಿರಿಯರನ್ನು ಬಿಟ್ಟು ನಮಸ್ಕಾರ ಮಾಡ್ಲಿಕ್ಕಿಲ್ಲ. ಸೂತಕ ಸೂತಕ ಹೇಳಿದ್ರೆ ಅಮೇ ಸೂತಕ ಇತ್ಯಾದಿಗಳು ಬಂದಾಗ ಅಂತ. ಇನ್ನು ಶವದ ಹಸ್ತಿರ ನಾವು ಪರಸ್ಪರ ನಮಸ್ಕಾರವನ್ನು ಮಾಡ್ಲಿಕ್ಕಿಲ್ಲ, ಸರ್ವತ್ರ ವರ್ಜಯೇತು ಅಂತ ಹೇಳಿದೆ. ಶಾಸ್ತ್ರಗಳು ಬೇಕಾದಷ್ಟು ಇದೆ, ಆಚರಣೆಗೆ ತರುವುದು ಸ್ವಲ್ಪ ಕಷ್ಟ. ಕಷ್ಟ ಆಚರಣೆಗೆ ನಾವು ಅದನ್ನು ತಂದಾಗ ಅದಕ್ಕೆ ಸರಿಯಾಗಿ ವಿವರವನ್ನು ಕೊಟ್ಟಾಗ ಅವರಿಗೆ ಮನಸ್ಸಿಗೆ ಅರ್ಥ ಆಗ್ತದೆ. ಅರ್ಥ ಆಗ್ತಾ ಹೋಗ್ತದೆ. ಈಗ ಉದಾಹರಣೆ ಸಮೇತ ಕೊಟ್ಟರೆ ತಲೆಗೆ ಹೋಗ್ತದೆ ಹೋಗ್ತದೆ. ಅದಕ್ಕೆ ಬೇಕಾದ ವಿಷಯಗಳನ್ನು ನಾವು ಸಂಗ್ರಹ ಮಾಡಬೇಕು ಅಂತೇಳಿ. ಈಗ ಹಿರಿಯರು ಅವರಿಂದ ಕಿರಿಯರು ಇರ್ತಾರೆ, ಹಿರಿಯರಿಗೆ ಅಡ್ಡ ಬಿದ್ದು ನಷ್ಟು ಇಲ್ಲಿ ಬೀಳ್ಬೋದು. ಯಾವಾಗ ಪ್ರಾರಂಭ ಹಿರಿಯರಿಗೆ ನಮಸ್ಕಾರ ಅಂದ್ರೆ ಪರಸ್ಪರ ಅಂತ ಹೇಳಿದ್ರೆ ಅಲ್ಲಿ ಎಲ್ಲರಿಗೂ ಸಭೆಯಲ್ಲಿ ಇದ್ದಾಗ ಎಲ್ಲರಿಗೂ ಒಂದೇ ನಮಸ್ಕಾರ, ಒಂದೇ ಸರ್ವೇಭ್ಯೋ ದೇವೇಭ್ಯೋ ಮಹಾಜನೇಭ್ಯೋ. ಅಲ್ಲಿ ಒಂದು ಪ್ರತ್ಯೇಕ ಪ್ರತ್ಯೇಕ ಸಭೆಯಲ್ಲಿ ನಮಸ್ಕಾರ ಮಾಡುವ ಕ್ರಮ ಇಲ್ಲ. ಪರಿಷತ್ತಿನಲ್ಲಿ ನೀವು ನೋಡಬಹುದು, ಈಗ ನಾವು ಮಂತ್ರಕ್ಷತೆಗೆ ಕೂತ್ಕೊಳ್ಳುವಾಗ ಎಲ್ರಿಗೂ ಒಂದೇ ನಮಸ್ಕಾರ ಮಾಡಿಬಿಡ್ತಾರೆ ಹೆಚ್ಚಿನವರು. ಅದೆಲ್ಲರಿಗೂ ಬಂತು ಒಂದು ನಮ್ಮ ವಾಡಿಕೆಯ ಪ್ರಕಾರ. ಹಾಗೆ ಪ್ರತ್ಯೇಕ ಪ್ರತ್ಯೇಕವಾದ ನಮಸ್ಕಾರ ಎಲ್ಲಿಯೂ ಹೇಳಲಿಲ್ಲ ಅಂತ ಹೇಳಲಿಲ್ಲ. ಅಲ್ಲಿ ಹೇಳಬೇಕು, ಮನೆಗೆ ಬಂದಾಗ ಅಲ್ಲಿ ಹಿರಿಯರಿಗೆ ಎಲ್ರಿಗೂ ನಮಸ್ಕಾರ ಮಾಡಿ ಹೋಗುವಂತ ಸಂಪ್ರದಾಯ ಉಂಟು. ಉಂಟು, ಬರುವಾಗಲೂ ನಮಸ್ಕಾರ ಮಾಡಬೇಕು, ಹೋಗುವಾಗಲೂ ನಮಸ್ಕಾರ ಮಾಡಬೇಕು ಅಲ್ವಾ? ಅದು ನಮ್ಮ ಸನಾತನವಾದಂತಹ ಧರ್ಮ ಅಂತ. ಸಣ್ಣವರಾದವರು ಎಲ್ಲರೂ. ಇನ್ನೊಂದು ವಿಷಯ ಹೇಳುತ್ತದೆ, ನಮ್ಮ ಮನೆಗೆ ಪುರೋಹಿತರು ಬಂದಾಗ ಅವರಿಗೆ ಬೆಲ್ಲ ನೀರು ಇಟ್ಟು, ಪುರೋಹಿತರು ಚಿಕ್ಕವರೇ ಆಗಿರಬಹುದು ಆದರೆ ಅವರು ನಮ್ಮ ಮನೆಗೆ ಪುರೋಹಿತರು, ನಮ್ಮ ಕುಲ ಗುರುಗಳು. ಅಂದರೆ ಪುರೋಹಿತಕ್ಕೆ ಬರುವಾಗ ಅವರಿಗೆ ಬಂದ ಕೂಡಲೇ ಬೆಲ್ಲ ನೀರಿಟ್ಟು ನಾವು ಎಲ್ಲರೂ ನಮಸ್ಕಾರ ಮಾಡಬೇಕು. ಆ ಸಂಪ್ರದಾಯ ನಮ್ಮಲ್ಲಿ ಬಿಟ್ಟೋಗಿದೆ, ಬಿಟ್ಟೋಗಿ. ಪುನಃ ವಾಪಸ್ ಹೋಗ ಬರ್ತೇನೆ ಅಂತ ಹೇಳಿ ಹೋಗುವಾಗ ಕೆಲವು ಕಡೆಯಲ್ಲಿ ಅವರಿಗೆ ಏನಾದರೂ ಮನೆಯಲ್ಲಿ ಮಾಡಿದಂತಹ ಆ ಒಂದು ಸಿಹಿ ತಿಂಡಿಯನ್ನು ಕೊಟ್ಟು ಅವರಿಗೆ ಪುನಃ ನಮಸ್ಕಾರ ಮಾಡುವಂತ ಸಂಪ್ರದಾಯ ಉಂಟು. ಇದು ಗೌರವ, ಅವರ ವಿದ್ಯೆಗೆ ಕೊಡುವ ಗೌರವ. ನಾವು ಮಾಡಿದರೆ ನಮ್ಮ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಮಾಡ್ತಾರೆ. ಎಲ್ಲ ಅಪ್ಪ ಮಾಡ್ಲಿಲ್ಲ, ನಾನು ಯಾಕೆ ಮಾಡಬೇಕು ಅಂತ ಹೇಳ. ಅಪ್ಪ ಶಾರದ ಮಾಡ್ಲಿಲ್ಲ, ಮಗ ಮಾಡುದಿಲ್ಲ ಮತ್ತೆ ಅಂತ. ಅದೇ ವಿಷಯ ಅಲ್ಲ.